Good morning, students. So, now we have 9th standard. We have a short talk. We have a short talk. We have a short talk. So, we have already a short talk. We have a short talk. So, we have a short talk. We have a short talk. We have a short talk. We have a short ಹಾಗಾದ್ರೆ ಇಲ್ಲಿ ಶ್ರವಣ ಶಬ್ದ ಮಾತ್ರ ಒಂದು
ವೈದ್ಯಕೀಯ ಕ್ಷೇತ್ರಗಳಲ್ಲಿ ಶ್ರವಣಾತೀತ ಶಬ್ದಗಳನ್ನ ಬಹಳಷ್ಟು ಉಪಯೋಗಕಾರಿಯಾಗಿ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಯಾವುದನ್ನ ಶ್ರವಣಾತೀತ ಶಬ್ದಗಳನ್ನ. ಹಾಗೆ ಮೊದಲನೇದಾಗಿ ಶ್ರವಣಾತೀತ ಶಬ್ದಗಳನ್ನ ಮೊದಲೇ ಒಂದು ಉಪಯೋಗ ಅಥವಾ ಮೊದಲ ಒಂದು ಅನ್ವಯವನ್ನು ಹೇಳಬೇಕು ಅಂತಂದ್ರೆ, ಈಗ ನೋಡಿ ಸ್ವಚ್ಛಗೊಳಿಸುವಂತ ಕೆಲಸಗಳಲ್ಲಿ ಯಾವ ರೀತಿಯಲ್ಲಿ ಕೆಲವೊಂದಿಷ್ಟು ವಸ್ತುಗಳ ಕೆಲವೊಂದಿಷ್ಟು ಭಾಗಗಳ ನಾವಿವಾಗ ಸಾಕಷ್ಟು ರೀತಿಯ ಯಂತ್ರೋಪಕರಣಗಳನ್ನು ನೋಡ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಇರುವಂತಹ ಯಂತ್ರೋಪಕರಣಗಳನ್ನ ನೋಡ್ತೀವಿ. ಎಲ್ಲಾ ಯಂತ್ರೋಪಕರಣಗಳ ಎಲ್ಲಾ ಗಡಿ ವಿಭಾಗಗಳನ್ನ ಸ್ವಚ್ಛಗೊಳಿಸುವುದು ಬಹಳ ಕಷ್ಟ. ಆದರೆ ಕೆಲವೊಂದಿಷ್ಟು ಯಂತ್ರೋಪಕರಣಗಳ ಭಾಗಗಳನ್ನ ಸ್ವಚ್ಛಗೊಳಿಸಲು ಸಾಧ್ಯ ಇಲ್ಲ ಅಂದಾಗ ಸ್ವಚ್ಛಗೊಳಿಸಲು ಸಾಧ್ಯವಾಗದೇ ಇರುವಂತಹ ಭಾಗಗಳನ್ನು ಕೂಡ ಸ್ವಚ್ಛಗೊಳಿಸಲು ನಾವೇನ್ ಮಾಡ್ತೀವಿ ಅಂದ್ರ ಈ ಶ್ರವಣಾತೀತ ಶಬ್ದಗಳನ್ನ ಬಳಕೆ ಮಾಡ್ಕೊಳ್ತೀವಿ. ಹೇಗೆ ಬಳಕೆ ಮಾಡ್ಕೊತೀವಿ ಶ್ರವಣಾತೀತ ಶಬ್ದಗಳನ್ನ ಅಂದ್ರೆ, ಈ ಶ್ರವಣಾತೀತ ತರಂಗಗಳನ್ನ ಹಾಯಿಸುವುದರ ಮೂಲಕ ಏನ್ ಮಾಡ್ತೀವಿ ಅಂತಂದ್ರ ಯಂತ್ರೋಪಕರಣಗಳ ಬಿಡಿಭಾಗಗಳಲ್ಲಿರುವಂತಹ ಧೂಳನ್ನ ಸ್ವಚ್ಛಗೊಳಿಸುವಂಥದ್ದು, ಯಂತ್ರೋಪಕರಣಗಳನ್ನ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡತಕ್ಕಂಥದ್ದು ಅಂದ್ರೆ, ಈ ಸುರುಳಿ ಒಳಗೆ ಒಂದು ಯಾವುದೋ ಒಂದು ಯಂತ್ರದ ಸುರುಳಿ ಇದೆ, ತಂತಿಯ ಒಂದು ಸುರುಳಿ ಇದೆ, ಒಂದು ಯಂತ್ರೋಪಕರಣ ಇದೆ, ಅಲ್ಲಿ ಸಾಕಷ್ಟು ಒತ್ತೊತ್ತಾಗಿರ್ತಕ್ಕಂಥ ಒಂದು ಜೋಡಣೆ ಐತಿ, ಸುರುಳಿಗಳ ಒಂದು ಜೋಡಣೆ ಐತಿ, ಅಂತ ಒಂದು ಸುರುಳಿಗಳ ಜೋಡಣೆ ಬಿಡಿ ಬಿಡಿಯಾಗಿ ಅದನ್ನು ನಾವು ಸ್ವಚ್ಛಗೊಳಿಸಲು ಸಾಧ್ಯ ಇಲ್ಲ. ಹಾಗಾದ್ರೆ ಸುರುಳಿಗಳ ಜೋಡಣೆಯಲ್ಲಿರುವಂತ ಒಂದು ಕಲ್ಮಶವನ್ನ ಅಥವಾ ಅದನ್ನು ಸ್ವಚ್ಛಗೊಳಿಸುವಂತಹ ಕಾರ್ಯಗಳಲ್ಲಿ ನಾವು ಯಾವುದನ್ನು ಬಳಸ್ತೀವಿ ಅಂದ್ರೆ ಈ ಶ್ರವಣಾತೀತ ಶಬ್ದಗಳನ್ನ ಬಳಕೆ ಮಾಡ್ತಕ್ಕಂಥದ್ದು. ಅದು ಕೊಳೆ ಆಗಿರ್ಬೋದು ಅಥವಾ ಸುರುಳಿಗಳಲ್ಲಿರತಕ್ಕಂಥ ಕೊಳೆ ಅಥವಾ ನಿರ್ದಿಷ್ಟ ಭಾಗಗಳಲ್ಲಿ ಕೊಂಡ್ಕೊಂಡಿರತಕ್ಕಂಥ ಕೊಳೆ ಧೂಳನ್ನ ಸ್ವಚ್ಛಗೊಳಿಸುವುದಕ್ಕೆ ಆ ನಿರ್ದಿಷ್ಟ ಭಾಗಗಳಿಗೆ ಯಾವ ತರಂಗಗಳನ್ನು ಬಳಸ್ತೀವಿ ಅಂದ್ರೆ ಶ್ರವಣಾತೀತ ತರಂಗಗಳನ್ನ ಬಳಸುವುದರ ಮೂಲಕ ಶ್ರವಣಾತೀತ ತರಂಗಗಳ ಸಹಾಯದ ಮೂಲಕ ನಾವೇನ್ ಮಾಡ್ತೀವಿ ಅಂತಂದ್ರೆ, ಅಂದ್ರೆ ಒಂದು ದ್ರಾವಣದಲ್ಲಿ ಅದ್ದಿದಾಗ ಆ ದ್ರಾವಣದ ಮೂಲಕ ಶ್ರವಣಾತೀತ ತರಂಗಗಳನ್ನ ಹಾಯಿಸಿದಾಗ ಯಾವ ಭಾಗ, ಈಗ ಸುರುಳಿ ಇದೆ, ಒಂದು ಯಂತ್ರೋಪಕರಣ, ಒಂದು ಸುರುಳಿ, ಆ ಸುರುಳಿಯಲ್ಲಿ ಕೊಳೆ ಆಗಿರುವಂತಹ ನಿರ್ದಿಷ್ಟ ಭಾಗಗಳನ್ನ ಒಂದು ದ್ರಾವಣದಲ್ಲಿ ಅದ್ದಿದಾಗ ಆ ದ್ರಾವಣದ ಮೂಲಕ ಶ್ರವಣಾತೀತ ತರಂಗಗಳನ್ನ ಹಾಯಿಸಿದಾಗ ಆ ಸುರುಳಿಯಲ್ಲಿ ಇರುವಂತಹ ಧೂಳು ಕಲ್ಮಶಗಳು ಏನಾಗ್ತವು, ಸ್ವಚ್ಛಗೊಳಿಸುವಂತದ್ದು. ಸೊ ಈ ಮೂಲಕ ನಾವೇನ್ ಮಾಡ್ಬೋದು, ಶ್ರವಣಾತೀತ ತರಂಗಗಳ ಮೂಲಕ ಯಂತ್ರೋಪಕರಣದ ಗಡಿ ಭಾಗಗಳನ್ನ ಏನ್ ಮಾಡ್ಬೋದು, ಸಂಪೂರ್ಣವಾಗಿ ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡ್ಬೋದು. ಇದು ಒಂದು ಅನ್ವಯ ಅಥವಾ ಮೊದಲೇದಾಗಿರ್ತಕ್ಕಂತ ಒಂದು ಉಪಯೋಗ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ಶ್ರವಣಾತೀತ ತರಂಗಗಳ ಮತ್ತು ಎರಡನೇ ಉಪಯೋಗ ಏನು ಅಂತ ಹೇಳಿ ನೋಡಿದಾಗ, ಈಗ ಕೆಲವೊಂದಿಷ್ಟು ಲೋಹದ ವಸ್ತುಗಳಿದೆ, ಮನೆಯ ಲೋಹ ವಸ್ತುಗಳನ್ನ ಲೋಹದ ಪಾತ್ರೆಗಳನ್ನ ಬಳಸುವುದು, ಈ ಲೋಹದ ವಸ್ತುಗಳು ಬಿರುಕು ಬಿಟ್ಟಿರುವಂತದ್ದು, ಲೋಹದ ವಸ್ತುಗಳಲ್ಲಿ ಬಿರುಕು ಬಿಟ್ಟಿರುವಂತ ಬಿರುಕು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ಹಾಗಾದ್ರೆ ಲೋಹದ ವಸ್ತುಗಳು ಅಥವಾ ಲೋಹದ ಅಚ್ಚುಗಳಲ್ಲಿ ಉಂಟಾಗುವಂತ ಬಿರುಕುಗಳನ್ನ ಪತ್ತೆ ಹಚ್ಚುವುದಕ್ಕ ನಾವು ಏನ್ ಯೂಸ್ ಮಾಡ್ತೀವಿ, ನಾವು ಶ್ರವಣಾತೀತ ಶಬ್ದವನ್ನ ಉಪಯೋಗ ಮಾಡ್ಕೋತೀವಿ. ಯಾವುದೋ ಒಂದು ಲೋಹದ ಪಾತ್ರೆಯಲ್ಲಿ ಉಂಟಾಗಿರುವಂತ ಅಥವಾ ಲೋಹದ ಅಚ್ಚುಗಳಲ್ಲಿ ಉಂಟಾಗಿರುವಂತಹ ಬಿರುಕುಗಳನ್ನ ಪತ್ತೆ ಹಚ್ಚುವುದಕ್ಕೋಸ್ಕರ ನಾವು ಏನನ್ನ ಉಪಯೋಗ ಮಾಡ್ಕೋತೀವಿ, ಶ್ರವಣಾತೀತ ಶಬ್ದಗಳನ್ನ ಉಪಯೋಗ ಮಾಡ್ಕೋತೀವಿ. ಈ ಶ್ರವಣಾತೀತ ಶಬ್ದಗಳ ಸಹಾಯದ ಮೂಲಕ ಏನಾಗ್ತದ, ಈಗ ಫಾರ್ ಎಕ್ಸಾಂಪಲ್ ಒಂದು ಲೋಹದ ಅಚ್ಚು ಇದೆ, ಈ ಲೋಹದ ಅಚ್ಚಿನ ಮೂಲಕ ಏನ್ ಮಾಡ್ತೀವಿ ನಾವು ಶ್ರವಣಾತೀತ ತರಂಗಗಳನ್ನ ಬಳಸ್ತೀವಿ. ಈ ಶ್ರವಣಾತೀತ ತರಂಗಗಳ ಅಚ್ಚಿನ ಮೂಲಕ ಹೋಗ್ತಾವು, ಎಲ್ಲಿ ಬಿರುಕು ಬಿಟ್ಟಿದೆಯೋ ಬಿರುಕು ಬಿಟ್ಟಿರುವಂತಹ ಜಾಗದಿಂದ ಮತ್ತೆ ಶ್ರವಣಾತೀತ ತರಂಗಗಳು ವಾಪಸ್ ಬರುವಂತದ್ದು, ಅಂದ್ರೆ ಅದರ ಮೂಲಕ ಹಾಯ್ದು ಹೋಗುವ ಅಂತದ್ದು. ಸೊ ಹಾಗಾಗಿ ಅದು ಅಲ್ಲಿ ಸಹಜವಾಗಿ ನಾವು ಏನ್ ಮಾಡ್ಬೋದು ಅಂತಂದ್ರೆ, ಇದೇ ಒಂದು ಮಾರ್ಗದ ಮೂಲಕ ಇಲ್ಲಿ ನಾವು ಆ ವಸ್ತು ಅಥವಾ ಅಚ್ಚು ಬಿರುಕು ಬಿಟ್ಟಿದೆ ಅಂದ್ರೆ ಬಿರುಕು ಬಿಟ್ಟಿರುವಂತಹ ಆ ವಸ್ತುವನ್ನ ಪತ್ತೆ ಅಥವಾ ಬಿಟ್ಟಿರುವ ಜಾಗವನ್ನ ಪತ್ತೆ ಹಚ್ಚುವುದಕ್ಕ ನಾವೇನ್ ಮಾಡ್ತೀವಿ, ಉಪಕರಣಗಳಲ್ಲಿ ಯಾವ ಲೋಹದ ಅಚ್ಚುಗಳಿದವೋ ಯಾವ ಲೋಹದ ಪಾತ್ರೆಗಳಿದವೋ ಆ ಅಚ್ಚುಗಳಲ್ಲಿ ಆ ಉಪಕರಣಗಳಲ್ಲಿ ಶ್ರವಣಾತೀತ ತರಂಗಗಳನ್ನ ಹಾಯಿಸುವುದರ ಮೂಲಕ ಅಲ್ಲೇನಾಗ್ತದೆ ಅಂತಂದ್ರೆ ಆ ಬಿಟ್ಟಿರುವಂತಹ ಬಿರುಕುಗಳನ್ನು ನಾವೇನ್ ಮಾಡ್ಬೋದು, ಪತ್ತೆ ಹಚ್ಚಬಹುದು. ಅದ್ರ ಮೂಲಕ ನಾವು ಯಾವ್ದೋ ಒಂದು ಇಟ್ಕೊಂಡು ಒಂದು ಲೇಸರ್ ಲೈಟ್ ಅನ್ನು ಬಿಡ್ತೀವಿ, ಸೊ ಲೈಟ್ ಪಾಸ್ ಆಗುವುದಕ್ಕೆ ಇರುವಂತಹ ಮಾರ್ಗದ ಮೂಲಕ ಏನಾಗ್ತದೆ, ಬೆಳಕು ಪ್ರಸರಣ ಮಾಡ್ತದೆ. ಹಾಗೆ ಈ ತರಂಗಗಳನ್ನು ಕೂಡ ಹಾಯಿಸುವುದರ ಮೂಲಕ ನಾವು ಬಿಟ್ಟಿರುವಂತಹ ಬಿರುಕುಗಳು ಏನಂತದ ಈಗ ನೋಡು, ಆ ಒಂದು ಬಿರುಕುಗಳು ಯಾವುದೇ ಅಚ್ಚುಗಳು ಬಿರುಕು ಬಿಟ್ಟಾಗ ಯಂತ್ರ ಅಥವಾ ಒಂದು ಯಾಂತ್ರಿಕ ಶಕ್ತಿ ಅಂದ್ರೆ ಆ ಒಂದು ಮಾಡುವಂತಹ ಒಂದು ಯಾಂತ್ರಿಕವಾಗಿರ್ತಕ್ಕಂತಹ ಶಕ್ತಿ, ಯಂತ್ರಗಳಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿ ಏನಂತದ ಕುಂದುವಂತದ್ದು. ಸೊ ಹಾಗಾಗಿ ನಾವು ಆದಷ್ಟು ಈ ಯಂತ್ರೋಪಕರಣಗಳಲ್ಲಿ ಬಿರುಕು ಉಂಟಾಗುವಂತಹ ಅಥವಾ ಲೋಹದ ವಸ್ತುಗಳಲ್ಲಿ ಉಂಟಾಗಿರುವಂತಹ ಲೋಹದ ಅಚ್ಚುಗಳಲ್ಲಿ ಉಂಟಾಗಿರುವಂತಹ ಬಿರುಕುಗಳನ್ನ ಪತ್ತೆ ಹಚ್ಚುವುದಕ್ಕ ರಂಧ್ರಗಳನ್ನ ಪತ್ತೆ ಹಚ್ಚಿ ಮತ್ತೆ ಪುನಃ ಅದನ್ನ
ಹೇಗೆ ಪತ್ತೆ ಹಚ್ಚುತ್ತಾರೆ ಡಾಕ್ಟರ್ಸ್ ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಪತ್ತೆ ಹಚ್ಚುತ್ತಾರೋ ಏನ್ ಮಾಡ್ತಾರೆ ಹೇಳಿದ್ರೆ ಅದನ್ನ ಎಕ್ಸ್ರೇ ರಿಪೋರ್ಟ್ ತೆಗಿತಾರೆ. ಎಕ್ಸ್ರೇ ಅನ್ನ ತೆಗಿತಾರೆ, ಸ್ಕ್ಯಾನ್ ಮಾಡೋದು ಅಂತ ಕರಿತೀವಿ. ಸ್ಕ್ಯಾನ್ ಮಾಡೋದು, ಎಕ್ಸ್ರೇ ತೆಗೆಯುವುದು, ಇದು ಹೇಗೆ ಸಾಧ್ಯ? ಯಾವುದ್ರ ಮೂಲಕ? ಶೋಣಾತೀತ ತರಂಗಗಳ ಮೂಲಕ. ಅಂದ್ರೆ ಮುರಿದಿರುವಂತಹ ಮೂಳೆಯನ್ನ ಪತ್ತೆ ಹಚ್ಚುವುದು ಅಥವಾ ಮುರಿದಿರುವ ಯಾವ ಭಾಗ ಮುರಿದಿದೆ, ಎಷ್ಟು ಮಟ್ಟಿಗೆ ಹಾನಿ ಆಗಿದೆ ಅನ್ನೋದನ್ನ ಪತ್ತೆ ಹಚ್ಚಿ ಪುನಃ ಯಥಾ ರೀತಿ ಮುರಿದಿರುವಂತಹ ಮೂಳೆಯನ್ನ ಜೋಡಿಸುವುದಕ್ಕ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಶೋಣಾತೀತ ಶಬ್ದಗಳನ್ನ ಬಳಕೆ ಮಾಡಿಕೊಳ್ತಕ್ಕಂಥದ್ದು. ನಾವು ಒಬ್ಬ ಸ್ತ್ರೀ ಗರ್ಭವತಿ ಆದಾಗ ಮಗುವಿನ ಬೆಳವಣಿಗೆಯನ್ನ ಯಾವುದ್ರ ಮೂಲಕ ನೋಡಿದ್ವಿ? ನಾವು ಪ್ರತಿ ತಿಂಗಳು ಆ ಮಗುವಿನಲ್ಲಿ ಆಗುವಂತಹ ಬೆಳವಣಿಗೆಯನ್ನ ನಾವು ಸ್ಕ್ಯಾನ್ ಮಾಡುವುದರ ಮೂಲಕ ಪತ್ತೆ ಹಚ್ಚಿ ಮಗುವಿನ ಒಂದು ಬೆಳವಣಿಗೆ, ತಾಯಿಯ ಗರ್ಭದಲ್ಲಿ ಮಗುವಿನ ಚಟುವಟಿಕೆಗಳನ್ನ ನೋಡುವುದಕ್ಕೂ ಆಲಿಸುವುದಕ್ಕೂ ನಾವು ಬಳಸುವಂತಹ ಶಬ್ದಗಳು ಯಾವ್ದಾಗಿದೆ ಅಂದ್ರೆ ಶ್ರವಣಾತೀತ ಶಬ್ದಗಳನ್ನ ಬಳಕೆ ಮಾಡ್ಕೋತೀವಿ. ಸೊ ಫಸ್ಟ್ ಒನ್ ವೈದ್ಯಕೀಯ ಕ್ಷೇತ್ರದಲ್ಲಿ ಅಂತ ಹೇಳಿ ನೋಡಿದಾಗ ಸ್ಕ್ಯಾನ್ ಮಾಡುವಂಥದ್ದು. ಇನ್ನೊಂದು ಈಗ ನಾವು ಕಾರ್ಡಿಯಾಲಜಿಸ್ಟ್ ಹೃದಯ ರೋಗ ತಜ್ಞರು, ಈ ಹೃದಯ ರೋಗ ತಜ್ಞರು ECG ಅನ್ನು ಮಾಡ್ತಾರೆ, ಹೌದಾ? ಸೊ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಷಯದಲ್ಲಿ ಸೊ ECG ಮಾಡುವುದಕ್ಕೂ ಕೂಡ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಶ್ರವಣಾತೀತ ಶಬ್ದಗಳನ್ನೇ ಬಳಕೆ ಮಾಡ್ಬೇಕು. ಒಟ್ಟಾರೆಯಾಗಿ ಈ ನಾಲ್ಕು ಉಪಯೋಗಗಳನ್ನು ನಾವು ಬರೀಬೇಕಾಗ್ತದೆ. ಅಂದ್ರೆ ಶ್ರವಣಾತೀತ ಶಬ್ದ ಅಂದ್ರೆ ಏನು? ಸೊ ಶ್ರವಣಾತೀತ ಶಬ್ದ ಅಂದ್ರೆ 20,000 ಹರ್ಟ್ಜ್ಗಿಂತಲೂ ಹೆಚ್ಚಿನ ಆವೃತ್ತಿಯನ್ನ ಹೊಂದಿರುವಂತ ಶಬ್ದದ ವ್ಯಾಪ್ತಿಯನ್ನು ನಾವೇನಂತ ಕರಿತೀವಿ ಅಂದ್ರೆ ಶ್ರವಣಾತೀತ ಶಬ್ದ ಅಂತ ಕರಿತೀವಿ. ಆದ್ರೆ ಮನುಷ್ಯನಲ್ಲಿ ಹಾಗಲ್ಲ, ಮನುಷ್ಯನ ಶ್ರವಣ ಶಬ್ದ ವ್ಯಾಪ್ತಿ ಎಷ್ಟು ಅಂತಂದ್ರೆ 20 ಹರ್ಟ್ಜ್ನ 20,000 ಹರ್ಟ್ಜ್ ಮಾತ್ರ ಈ ಒಂದು. ಇನ್ನೊಂದು ಅವಧ್ವನಿ ಅಂತ ಬರ್ತದೆ ಅಂತ ಹೇಳಿದ್ವಿ, ಅವಧ್ವನಿ ಅಂದ್ರೆ 20 ಹರ್ಟ್ಜ್ಗಿಂತ ಕಡಿಮೆ ಶ್ರವಣ ವ್ಯಾಪ್ತಿಯನ್ನು ಹೊಂದಿರುವಂತಹ ಶಬ್ದವನ್ನು ನಾವೇನಂತ ಕರಿತೀವಿ ಅಂದ್ರೆ ಅವಧ್ವನಿ ಅಥವಾ ಮೆಲ್ಧ್ವನಿ ಅಂತ ಹೇಳಿ ನಾವು ಇದಕ್ಕೆ ಕರೆಯುವಂಥದ್ದು. ಸೊ ಹಾಗಾಗಿ ಇದು ಶ್ರವಣಾತೀತ ಶಬ್ದಗಳ ಒಂದು ಉಪಯೋಗ ಅಂತಾನೆ ಕರೆಸಿಕೊಳ್ತಕ್ಕಂಥದ್ದು ವೈದ್ಯಕೀಯ ಕ್ಷೇತ್ರದಲ್ಲಿ. ಹಾಗೆ ಈ ಒಂದು ಹೃದಯ ರೋಗ ತಜ್ಞರ ಒಂದು ಚಿಕಿತ್ಸೆ ECG ಮಾಡುವಂಥದ್ದು ಉಲ್ಲೇಖನ ಅಂತಾನೆ ಕರಿತೀವಿ. ಸೊ ಹಾಗಾಗಿ ಅಂತ ಒಂದು ಕಾರ್ಡಿಯಾಲಜಿಸ್ಟ್ಗಳು ಕಾರ್ಡಿಯೋಗ್ರಫಿ ಮಾಡುವಂಥದ್ರಲ್ಲಿ ಯಾವ್ದನ್ನ ಬಳಕೆ ಮಾಡ್ಕೋತೀವಿ ಅಂದ್ರೆ ಈ ಶ್ರವಣಾತೀತ ಶಬ್ದಗಳನ್ನ ಬಳಕೆ ಮಾಡ್ಕೋತೀವಿ. ಇದು ಅದರ ಒಂದು ಉಪಯೋಗವಾಗಿರ್ತಕ್ಕಂಥದ್ದು. ಸೊ ಶ್ರವಣಾತೀತ ಶಬ್ದಗಳ ಇನ್ನೊಂದು ರೀತಿ ಈ ಸೋನಾರ್ ಅನ್ನೋದು ನಿಮ್ಗೆ ಗೊತ್ತಿರೋದು. ಸೋನಾರ್ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಬರ್ತದೆ. ಇದು ಪ್ರಪ್ರಥಮ ಬಾರಿಗೆ ಅಮೆರಿಕದಲ್ಲಿ ಅನ್ವೇಷಣೆ ಆಗಿರುವಂಥದ್ದು. ಅವರು ಯುದ್ಧ ಮಾಡುವ ಒಂದು ತಂತ್ರವೂ ಕೂಡ ಇದೇ ಆಗಿತ್ತು. ಅಂದ್ರೆ ನಾವು ಭೂಮಿ ಮೇಲೆ ಮಾಡುವಂತಹ ಯುದ್ಧ, ಭೂಮಿಯ ಮೂಲಕ ಸಾರುವಂತಹ ಒಂದು ಯುದ್ಧ, ಹಾಗೆ ಜಲಮಾರ್ಗದ ಮೂಲಕ ಯುದ್ಧಗಳು ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಈ ರೀತಿಯ ಒಂದು ಸೋನಾರ್ ಅನ್ನೋ ಒಂದು ತಂತ್ರವನ್ನ ಬಳಕೆ ಮಾಡಿಕೊಂಡ್ರು. ಅಂದ್ರೆ ಹಡಗಿನಲ್ಲಿ ಈ ರೀತಿಯ ಒಂದು ಸಾಧನವನ್ನ ಬಳಸಿ ಇದು ಇನ್ನೊಂದು ಉಪಯೋಗಕಾರಿಯಾಗಿದೆ. ಸೋನಾರ್ ಹೇಗೆ ಉಪಯೋಗಕಾರಿಯಾಗಿದೆ ಅಂದ್ರೆ ಸಮುದ್ರದ ಆಳ ಮತ್ತು ಸಮುದ್ರದ ಯಾವ ಆಳದಲ್ಲಿ ಯಾವ ವಸ್ತು ಇದೆ, ಸಮುದ್ರದ ಆಳ ಎಷ್ಟು ಅನ್ನೋದನ್ನ ಪತ್ತೆ ಹಚ್ಚುವುದಕ್ಕ ಈ ಸೋನಾರ್ ಬಹಳಷ್ಟು ಈ ಜಲ ಅಂತರ್ಗಾಮಿಗಳು ಉಪಯೋಗ ಮಾಡಿಕೊಳ್ತಾರೆ. ಜಲಾಂತರ್ಗಾಮಿಗಳು ಏನ್ ಮಾಡ್ತಾರೆ ಸೋನಾರ್ ಕಾರ್ಯವಿಧಾನವನ್ನು ಬಳಕೆ ಮಾಡಿಕೊಳ್ತಾರೆ. ಸೋನಾರ್ ಕಾರ್ಯವಿಧಾನ ಹೇಗೈತೆ ಅಂದ್ರೆ ಇದು ಪ್ರೇಷಕ ಮತ್ತು ಪತ್ತೆ ಕಾರ್ಯಗಳನ್ನು ಒಳಗೊಂಡಿದೆ. ಒಂದು ಹಡಗಿ, ಈ ಹಡಗಿನ ತಳಭಾಗದಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಒಂದು ಪ್ರೇಷಕ ಮತ್ತೊಂದು ಏನ್ ಮಾಡ್ತೀವಿ ಪತ್ತೆ ಕಾರ್ಯವನ್ನು ಬಳಸ್ಕೊತೀವಿ. ಈ ಹಡಗಿನ ಸಹಾಯದ ಮೂಲಕ ನಾವೇನ್ ಮಾಡ್ಬೋದು ಅಂದ್ರೆ ಸಮುದ್ರದ ಆಳದಲ್ಲಿರುವ ವಸ್ತುವನ್ನ ಗುರುತಿಸುವುದು. ಅಂದ್ರೆ ಶ್ರವಣಾತೀತ ತರಂಗಗಳನ್ನು ಹಾಯಿಸಿದಾಗ ಅಲ್ಲಿರ್ತಕ್ಕಂಥ ಶ್ರವಣಾತೀತ ತರಂಗಗಳು ಒಂದು ಒಂದು ಪ್ರೇಷಕ ಮತ್ತೊಂದು ಪತ್ತೆ ಕಾರ್ಯ. ಫಸ್ಟ್ ಒಂದು ಏನಾಗಿದೆ ಅಂದ್ರೆ ಪತ್ತೆ ಕಾರ್ಯ ಆಗಿರ್ತಕ್ಕಂಥದ್ದು. ಪತ್ತೆ ಕಾರಿ ಇದೇನ್ ಮಾಡ್ಬೇಕು ಅಂದ್ರೆ ಯಾವ ವಸ್ತುವನ್ನು ಗುರುತಿಸಬೇಕಾಗಿದೆಯೋ ಅಲ್ಲಿ ಹೋಗಿ ತಲುಪ್ತದೆ. ಈ ವಸ್ತು ಎಷ್ಟು ಆಳದಲ್ಲಿದೆ ಅನ್ನೋದನ್ನ ಪ್ರೇಷಕ ನಮಗೆ ತೋರಿಸ್ತಕ್ಕಂಥ ಕೆಲಸ. ಅಂದ್ರೆ ಮರಳುಗಳು ಅಂದ್ರೆ ಕಂಪ್ಯೂಟರ್ ಅಲ್ಲಿ ಒಂದು ಮಾನಿಟರ್ ಒಳಗೆ ಡಿಸ್ಪ್ಲೇ ಆಗಿರ್ತದೆ ಒಂದು ವಿಷಯ, ಹಂಗ ಇದು ಒಂದು ಡಿಸ್ಪ್ಲೇ ಮಾಡುವಂತ ಕೆಲಸವನ್ನ ಮಾಡ್ತದೆ. ಅಂದ್ರೆ ಸೋನಾರ ಪ್ರೇಷಕ ಮತ್ತು ಪತ್ತೆ ಕಾರ್ಯಗಳನ್ನು ಒಳಗೊಂಡಿದ್ದು ಪತ್ತೆ ಕಾರ್ಯವು ಸಮುದ್ರದ ಆಳದಲ್ಲಿರುವಂತಹ ವಸ್ತುವನ್ನ ಗುರುತಿಸುವುದಕ್ಕೆ ಸಹಾಯಕಾರಿಯಾಗಿದೆ. ಅದು ಯಾವ ಮೂಲಕ ಶ್ರವಣಾತೀತ ಶಬ್ದಗಳ ಮೂಲಕ ಅಂತ ಕರೀತೀವಿ. ಸೊ ಹಾಗಾಗಿ ಇದು ಇಷ್ಟು ಶ್ರವಣಾತೀತ ಶಬ್ದಗಳು. ಇನ್ನು ಶ್ರವಣಾತೀತ ಶಬ್ದಗಳ ಸಹಾಯದ ಮೂಲಕ ಸೋನಾರ್ನ ಮತ್ತೊಂದು ಸೋನಾರ್ ಯಾವ ರೀತಿಯಾಗಿ ಕಾರ್ಯನಿರ್ವಹಣೆ ಮಾಡುತ್ತೆ ಅನ್ನೋ ಸಂಪೂರ್ಣ ಡೀಟೇಲ್ಸ್ಗಳನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಇದು ಪರೀಕ್ಷೆಗೆ ತಯಾರಿಯಾಗಿರುವುದರಿಂದ ಪ್ರಮುಖವಾಗಿರುವಂತಹ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ನಾಳೆ ಕ್ಲಾಸ್ ನಲ್ಲಿ ನೀವು ಬರಬೇಕಾದ್ರೆ ಕ್ಲಾಸ್ಗೆ ಅಟೆಂಡ್ ಆಗಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಶಬ್ದ
ಒಂದು ಶ್ರವಣ ಶಬ್ದದ ಅನ್ವಯಗಳೇನು ಅನ್ನೋದನ್ನ ಬರ್ಕೊಂಡು ಬರ್ಬೇಕು ಸಂಕ್ಷಿಪ್ತವಾಗಿ. ಓಕೆನಾ? ಸೊ ಥ್ಯಾಂಕ್ ಯು.